ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಜೊತೆಗೆ ದಂಡೋಪಾಳ್ಯ ಮುಖಾಂತರ ರಕ್ತವನ್ನ ಹರಿಸಿ ಈಗ ನಾನು ಪ್ರೀತಿನೂ ಕೂಡ ಹರಿಸ್ತೀನಿ ಅಂತ ಶ್ರೀನಿವಾಸ ರಾಜು ಸರ್, ಕೃಷ್ಣಂ ಪ್ರಣಯ ಸಖಿ ಸಿನಿಮಾದ ಡೈರೆಕ್ಟರ್ ಕೂಡ ಇದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲ ಪ್ರಶ್ನೆ ಗಣೇಶ್ ಸರ್, ನಿಮಗೆ ವಯಸ್ಸಾಗಲ್ವಾ ಸರ್? ಇದು ಪ್ರಶ್ನೆನಾ ಇದು? ವೈ ಆರ್ ಯು ಬೀಯಿಂಗ್ ಸೋ ಕ್ಯೂಟ್? ಇಲ್ಲ ಹಂಗ, ಥ್ಯಾಂಕ್ ಯು ಫಾರ್ ದಟ್. ನಾನು ಬೇಗ ಹೀರೋ ಆಗ್ಬಿಟ್ಟೆ ಇವ್ರೆ, ಮುಂಗಾರು ಮಳೆ ಮಾಡಿದಾಗ 25-26 ಬೇಗ ಹೀರೋ ಆದ. ಹಂಗೆ ಮೇಂಟೈನ್ ಗೇಂಟೈನ್ ಅಂತ ಏನಿಲ್ಲ, ರೆಗ್ಯುಲರ್ ಡಯಟ್, ರೆಗ್ಯುಲರ್ ಎಕ್ಸಸೈಸ್ ಅಷ್ಟೇ, ದೇವ್ರ ಆಶೀರ್ವಾದ. ದಂಡೋಪಾಳ್ಯ ಮುಖಾಂತರ ರಕ್ತ ಚೆಲ್ಲಿದ್ರಿ ಎಲ್ಲ ಕಡೆ, ಈಗ ನಾನು ಪ್ರೀತಿನೂ ಕೂಡ ಚೆಲ್ಬೋದು ಅಂತ ಹೇಳಿದ್ರಿ. ವೈ ಡಿಡ್ ಯು ಚೂಸ್ ದಿಸ್ ಸ್ಟೋರಿ? ಜಾನರ್, ಡಿಫ್ರೆಂಟ್ ಜಾನರ್ ಟ್ರೈ ಮಾಡೋಣ ಅಂತ. ಅದರಲ್ಲಿ ಇದೆಲ್ಲ ಜಾನರ್ ಇಸ್ ಗುಡ್ ಆ್ಯಂಡ್ ಈ ಮೇಡ್ ಫಾರ್ ಇಟ್. ವೈ ಗಣೇಶ್ ಸರ್ ಆ ಸ್ಟೋರಿಗೆ? ಸ್ಟೈಲರ್ ಮೇಡ್ ಅಷ್ಟೇ, ಇಸ್ ಓನ್ಲಿ ಓನ್ಲಿ ಆಪ್ಷನ್. ಸರ್, ನಿಮಗೆ ಕೃಷ್ಣಂ ಪ್ರಣಯ ಸಖಿ ಸ್ಟೋರಿನ ನರೇಟ್ ಮಾಡಿದಾಗ ಸರ್ ಯಾವ ಅಂಶ ನಿಮಗೆ ತುಂಬ ಕನೆಕ್ಟ್ ಆಯಿತು, ಆ್ಯಂಡ್ ನಾನು ಈ ಮೂವಿನ ಒಪ್ಕೋಬೇಕು ಅಂತ ಪಟ್ ಅಂತ ಅನಿಸಿದ್ದು ಯಾಕೆ? ಕೃಷ್ಣ ಕ್ಯಾರೆಕ್ಟರ್, ಕ್ಯಾರೆಕ್ಟರ್ ಇದೆಯಲ್ಲ, ವೆರಿ ಕಲರ್ಫುಲ್ ಕ್ಯಾರೆಕ್ಟರ್, ವೆರಿ ಜೋವೆಲ್ ಕ್ಯಾರೆಕ್ಟರ್. ಅವನ ಪ್ರಕಾರ ಲವ್ ಅಂದರೆ ಬೇರೆ, ಆ್ಯಂಡ್ ಮದುವೆ ಅಂದರೆ ಬೇರೆ. ಓಕೆ, ಅವನ ಪಾಯಿಂಟ್ ಆಫ್ ವ್ಯೂವೇ ಬೇರೆ ಇಡೀ ಸಿನಿಮಾಲಿ. ಸೊ ನಿಮ್ಗೆ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ, ಬಿಕಾಸ್ ಅದೊಂದು ನಾಟ್ ಇದೆ, ಅದನ್ನು ನಾನು ಹೇಳೋಕ್ಕಾಗಲ್ಲ ಬಿಫೋರ್ ರಿಲೀಸ್ ಏನದು ಅಂತ. ಓಕೆ, ಸೊ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಆ ಕ್ಯಾರೆಕ್ಟರ್ ನಂಗೆ ಇಷ್ಟ ಆಯಿತು, ಅವನು ಎಲ್ಲೂ ಅಳಲ್ಲ ಇಡೀ ಸಿನಿಮಾಲಿ, ಎಲ್ಲೂ ಅಳಲ್ಲ. ಎಮೋಷ್ನಲ್ ಆಗ್ತಾನೆ ಅನಿಸುತ್ತೆ, ಬಟ್ ಅವನು ಎಮೋಷ್ನಲ್ ಅಲ್ಲ. ಓಕೆ, ಯಾವಾಗಲೂ ಆರಾಮಾಗಿರೋ ಅಂಥವನು, ಅವನದೇನೋ ಒಂದು ತೊಂದರೆ ಇದೆ, ಏನೋ ಒಂದು ಆಗಬೇಕು ಅವನು, ಅದು ಆಗ್ತಿರಲ್ಲ ಲೈಫಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಫನ್ನು ಆ ಥರ ಸೀನ್ಸ್ ಎಲ್ಲ ಹುಡ್ತಾ ಹೋಗುತ್ತೆ. ಸೊ ಒಂದು ದೊಡ್ಡ ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಒಬ್ಬನೇ ಒಬ್ಬ ಮದುವೆ ಆಗದಿರೋ ನಿಂತರೆ ಹೇಗಿರುತ್ತೆ ಅಂತ. ಈಗ ಲವ್ ಫೈಂಡ್ ಇಟ್ಸ್ ವೇ ಅಂತ ಹೇಳಿದ್ರಿ, ಸೊ ಪ್ರೀತಿನೇ ಈ ಸಿನಿಮಾದಲ್ಲಿ ಕೃಷ್ಣನನ್ನು ಹುಡ್ಕೊಂಡು ಬರುತ್ತಾ ಅಥವಾ ಕೃಷ್ಣ ಪ್ರೀತಿನ ಹುಡುಕ್ತಾ ಹೋಗ್ತಾನ? ಎಂಡ್ ಆಫ್ ದ ಡೇ ಲವ್ ಫೈಂಡ್ ಇಟ್ಸ್ ವೇ ಅನ್ನೋದೇ ಮೈ ಥಿಂಕ್. ಹಾಗಾಗಿ ಕೃಷ್ಣನ ಹುಡ್ಕೊಂಡು ಹೋಯ್ತಾ ಇಲ್ಲ, ಕೃಷ್ಣ ಪ್ರೀತಿ, ನನ್ನ ಪ್ರಕಾರ ಎರಡು ಅದೇ, ಕೃಷ್ಣನೇ ಪ್ರೀತಿ ಅಂತ. ಮಳೆ ಅಂಡ್ ಗೋಲ್ಡನ್ ಬ್ಲೆಸ್ಸಿಂಗ್ಸ್, ಅವಿನಾಭಾವ ಸಂಬಂಧ, ಅದು ದೇವರ ಆಶೀರ್ವಾದ. ಇಂದ್ರ ಬಾಣ ಬಿಟ್ಟಿದ್ ನಮಗೆ, ಚೆನ್ನಾಗಿರು ಮಕ್ಕಳ ಅಂತ. ಓಕೆ, ಸೊ ಡೈರೆಕ್ಟರ್ ಸರ್, ಈ ಸಿನಿಮಾದಲ್ಲೂ ಕೂಡ ಕೋ ಆಕ್ಟರ್ ಗಣೇಶ್ ಸರ್ ಕೋ ಆಕ್ಟರ್ ಇದಾರಾ? ಇದಾರಲ್ಲ, ಬಿಕಾಸ್ ರೀಸೆಂಟ್ ಲೈಕ್ ದಿಸ್ ಸಾಂಗ್ ಹೇಗಾಗಿ ನಮ್ಮ ಮಲೆ ಆರ್ಸಿ, ಸೊ ಇಟ್ ಇಸ್ ದೇರ್. ಇಲ್ಲೂ ಕೂಡ ಕೃಷ್ಣಂ ಪ್ರಣಯ ಸಖಿಯಲ್ಲೂ ಕೂಡ ನಿಮ್ಮ ಕೋ ಆಕ್ಟರ್ ನಿಮ್ಮ ಜೊತೆ ಬಂದಿದ್ದಾರೆ. ಮಳೆ ಮಳೆ ಸುರಿಸೋದು ಯಾವುದು? ಮೋಡ. ಮೋಡ ಇವ್ರು ಗಗನಕ್ಕೆ ಅಳಿಸ್ಬಿಡ್ತಾರೆ. ಹೇ ಗಗನ ಮಳೆಯ ಸುರಿಸೆ ಅಂದ್ರೆ ಇವ್ರ ಕ್ಯಾರೆಕ್ಟರ್ಗೆ ಅಷ್ಟು ಮಳೆ ಬೇಕು ಅಂತ ತೋರಿಸಿದ್ದಾರೆ. ಎಷ್ಟು ಚೆನ್ನಾಗಿ ನಗಿಸ್ತೀರಾ, ಅದೇ ರೀತಿ ತುಂಬಾ ಚೆನ್ನಾಗಿ ಅಳ್ತೀರಾ, ಕನೆಕ್ಟ್ ಆಗೋ ರೀತಿ. ಸೊ ಈ ಸಿನಿಮಾದಲ್ಲಿ ಯಾಕೆ ಸರ್ ಅಳಿಸಿಲ್ಲ ಗಣೇಶ್? ಅಂದ್ರೆ ನಿಮ್ಗೇನಾಗುತ್ತೆ ಅಂತ ಹೇಳ್ತೀನಿ ಕೇಳಿ. ಸುಮ್ಮನೆ ಹತ್ತು ಬಿಟ್ರೆ ನಿಮ್ಗೆ ಏನೇ ಇದು ಅತಿರೇಕ ಅನ್ಸುತ್ತೆ. ಓಕೆ, ನಿಮ್ಗೆ ಕನೆಕ್ಟ್ ಆಗಬೇಕು ಕ್ಯಾರೆಕ್ಟ್ರು, ಸೀನ್ಸ್ ಕನೆಕ್ಟ್ ಆಗಬೇಕು. ಅವನು ಏನು ಅಳ್ತಾನ, ಎಮೋಷ್ನಲ್ ಆಗ್ತಾನ, ನಗ್ತಾ ಅಳ್ತಾನ, ಇಲ್ಲ ಸುಮ್ಮನೆ ನೋಡ್ತಾನ, ಅದು ಡಿಪೆಂಡ್ಸ್ ಅಪಾನ್ ದ ಕ್ಯಾರೆಕ್ಟರ್. ಓಕೆ, ನಮ್ಮ ಡೈರೆಕ್ಟ್ರು ಶ್ರೀನಿವಾಸ ರಾಜು ಅವರು ಮಾಡಿರೋ ಈ ಕ್ಯಾರೆಕ್ಟ್ರು ಅಳಲ್ಲ, ಎಮೋಷ್ನಲ್ ಇದ್ದಾನೆ, ಎಮೋಷ್ನಲ್ ಆಗ್ತಾನೆ. ಸೊ ನಾನು ಕೇಳಿದೆ ಈ ಸೇಮ್ ನೀವು ಕೇಳಿದ ಪ್ರಶ್ನೆನೇ ಕೇಳಿದೆ, ಅವ್ರು ಹೇಳಿದ ಉತ್ತರ ನನಗೆ ಇಷ್ಟ ಆಯಿತು. ಪ್ರತಿಯೊಬ್ಬರು ಅಳಲ್ಲ ಸರ್. ಕರೆಕ್ಟ್. ಸೊ ನಿಮ್ಮನ್ನು ಗಣೇಶಾಗಿ ನೋಡ್ತಿದ್ದಾರೆ, ನಾನು ಕೃಷ್ಣನಾಗಿ ನೋಡ್ತಾ ಇದ್ದೀನಿ. ನನ್ನ ಕ್ಯಾರೆಕ್ಟ್ರು ಖುಷಿ ಕೊಡೋ ಕ್ಯಾರೆಕ್ಟ್ರು, ಪ್ರೀತಿ ಕೊಡೋ ಕ್ಯಾರೆಕ್ಟ್ರು, ಪ್ರೀತಿ ಹಂಚೋ ಕ್ಯಾರೆಕ್ಟ್ರು. ಯಾಕೆ ಸರ್ ಅಳಬೇಕು? ನನಗೆ ಅದೇ ಸ್ಟ್ರೈಕ್ ಆಯಿತು, ಅದೇ ಇಷ್ಟ ಆಯಿತು. ಈಗ ಕೆಲವೊಂದ್ಸಲಿ ಕತೆ ಹೇಳಬೇಕಾದ್ರೆ ಹೇಳೋರೆ ಅಳ್ತಿರ್ತಾರೆ, ಸರ್ ನೀವು ಹಿಂಗೆ ಬರ್ತೀರಾ ಸರ್ ಅಂತ. ನಾನು ಅಯ್ಯೋ ಬೇಡ ಬಿಡಪ್ಪ ಅಂತಿರ್ತೀನಿ. ಬಟ್ ಆ ಸ್ಟೈಲು ಅವರು ನರೇಟ್ ಮಾಡಿದ ರೀತಿ ನನಗೆ ಇಷ್ಟ ಆಯಿತು. ಆ್ಯಸ್ ಎ ಕ್ಯಾರೆಕ್ಟರ್ ಯಾಕೆ ಸರ್ ಅಳಬೇಕು? ಪ್ರತಿಯೊಬ್ಬರು ಅಳಲ್ಲ ಸರ್. ಈಗ ನೀವು ಅಳ್ತೀರಾ ಅಂತ ನನ್ನೇ ಕೇಳಿದ್ರು ಅವರು ಶೂಟಿಂಗ್ ಮಾಡಬೇಕಾದ್ರೆ. ನೀವು ಅಳ್ತೀರಾ ಸರ್ ಯಾವುದಕ್ಕಾದರೂ? ನಾನು ಯೋಚನೆ ಮಾಡಿದೆ, ಇಲ್ವಲ್ಲ, ನಾನು ಯಾವುದಕ್ಕೂ ಅಳಲ್ಲ, ಜಾಸ್ತಿ ಅಳಲ್ಲ ನಾನು. ಓನ್ಲಿ ಫ್ಯಾಮಿಲಿ ಅದೆಲ್ಲ ಬಂದಾಗ ಎಮೋಷ್ನಲ್ ಆಗ್ತೀವಿ ಅಷ್ಟೇ, ಬಿದ್ದು ಬಿದ್ದು ಅಳಲ್ಲ. ನನ್ನ ಪರ್ಸ್ನಲ್ ಕ್ಯಾರೆಕ್ಟ್ರು. ಓಕೆ, ಆ್ಯಂಡ್ ನಾನು ಅಳಲ್ಲ ಸರ್ ಯಾವುದಕ್ಕೂ, ಐ ಟೇಕ್ ಇಟ್. ಸೊ ಇಷ್ಟು ದಿನ ನೀವು ಮಾಡಿದ ಕ್ಯಾರೆಕ್ಟ್ರು ಒಂಥರ, ಸೊ ನನ್ನ ಸಿನಿಮಾದ ನಾಯಕ ನಟ ಅವನು ತಗೋತಾನೆ, ತೋರಿಸ್ತಾನೆ, ಬಟ್ ಅವನು ಅಳಲ್ಲ, ಬಿದ್ದು ಬಿದ್ದು ಅಳಲ್ಲ ಅವನು. ನನ್ನ ಕ್ಯಾರೆಕ್ಟ್ರು ಸರ್ ಇದು, ಯಾಕೆ ಸರ್ ಅಳಬೇಕು ಅಂದರು.
ನನಗೆ ಹೌದಾ, ಮತ್ತು ಎಮೋಷನ್ ಅಂದರೆ ಎಮೋಷನಲ್ ಸರ್, ಎಮೋಷನ್ ಇರುತ್ತೆ ಅಂತ ಹೇಳಿದ್ರು. ಆ ಡಬ್ಬಿಂಗಲ್ಲಿ ನೋಡಿದಾಗಲೇ ನನಗೆ ಅನ್ಸ್ತು ಹೌದು ಆ ಫ್ಲೋ ಎಷ್ಟು ನೀಟಾಗಿದೆ, ಆ ಕ್ಯಾರೆಕ್ಟ್ರೇನು ನಿಮಗೆ ಅಳಬೇಕಾಗಿಲ್ಲ, ಆರ್ ಎಮೋಷನ್ ಕನೆಕ್ಟ್ ಆದರೆ ಸಾಕು. ಓಕೆ ಸರ್, ಈಗ ಅಳಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ವೀಕ್ಷಕರನ್ನ ಅಳಿಸ್ತೀರಾ ಸರ್? ಎಮೋಷನಲ್ ಆಗಿ ಅಳಿಸೋದೊಂದು ಇಟ್ ಹ್ಯಾಡ್ ಒಂದು ವರ್ಷನ್ ಇತ್ತು, ಬಟ್ ಐ ಡಿನೈ ದಟ್. ಜೋವಿಲ್ ಆಗಿ ಮಾಡೋಣ ಅಂತ ಇತ್ತು, ಫೀಲ್ ಗುಡ್. ಬಟ್ ಸಿನಿಮಾ ಇನ್ನ ಯೂಶ್ವಲಿ ವೆನ್ ವಿ ಮೇಕ್ ಅ ರೈಟ್ ಒಂದು ಫಾರ್ಮ್ಯಾಟ್ ಇರುತ್ತೆ, ಅಂದರೆ ಇಲ್ಲಿ ಈ ಮಿನಿಟ್ಗೆ ಸಾಂಗ್, ಈ ಮಿನಿಟ್ಗೆ ಇದು, ಈ ಫ್ಲೋ ಅನ್ನೋದು ಒಂದು ಸ್ಪೆಸಿಫಿಕ್ ಆಗಿ ಒಂದು ಎಮೋಷನಲ್ ಕಂಟೆಂಟ್, ಒಂದು ಲಾಫ್ಟರ್. ಆಲ್ ಮೈ ಸ್ಕ್ರಿಪ್ಟ್ಸ್ ಅಂದರೆ ಇನ್ಕ್ಲೂಡಿಂಗ್ ಕೃಷ್ಣ ಪ್ರಣಯ ಸೆಟ್ಟಿ, ದ ವೇ ಇಟ್ ಗೋಸ್. ಈ ಕತೆ ವೆನ್ ಐ ಸ್ಟಾರ್ಟೆಡ್ ಐ ಹ್ಯಾವ್ ಟು ಡಿಸೈಡ್ ಎಮೋಷ್ನಲ್ ಆಗಿ ದೇರ್ ಎ ಚಾನ್ಸ್ ಆ್ಯಂಡ್ ರೋಮ್ ಕಾಮ್ ಲೈಕ್ ಲೈಟರ್ ವೇನಲ್ಲಿ ಹೇಳಿದೆ. ಸೊ ಎಮೋಷ್ನಲ್ ಆಗಿ ನಾನು ತೊಗೊಂಡ್ರೆ ಇಟ್ ಈಸ್ ನಾಟ್ ನ್ಯೂ ಫಾರ್ ಮೀ ಬಿಕಾಸ್ ಆಲ್ರೆಡಿ ಈಸ್ ಮಾಸ್ಟರ್ ಇನ್ ದಟ್ ಒನ್. ಯೆಸ್, ಸೊ ಡೆಫಿನೆಟ್ಲಿ ಇಲ್ ಡೂ, ಬಟ್ ಐ ಕೆನಾಟ್ ಓವರ್ಕಮ್ ಆರ್ ಇಟ್ಸ್ ನಾಟ್ ನ್ಯೂ ಅನಿಸಿದೆ ಎಮೋಷ್ನಲ್ ಕಂಡೀನ್. ಇಟ್ ವಾಸ್ ದೇರ್, ಸೊ ಐ ಡಿಲೀಟೆಡ್ ದಟ್. ಅದು ತೆಗೆದ್ರೆ ಏನ ಇತ್ತ ಅಂದರೆ ಇಟ್ ಈಸ್ ದೇರ್. ಆ ಫ್ಲೋ ನಿಮಗೆ ರೆಗ್ಯುಲರ್ ಸಿನಿಮಾ ಫ್ಲೋ ಈ ಪಾಯಿಂಟ್ ಅದು ಯಾವುದೂ ಇಲ್ಲ. ಅದರಲ್ಲಿ ಎಮೋಷ್ನಲ್ ಕಂಟೆಂಟ್ ಈಸ್ ಫ್ರಮ್ ಸೀನ್ ಒನ್ನಿಂದನೇ ಇರುತ್ತೆ, ಬಟ್ ಎವ್ರಿವೇರ್ ಮೆಲೋ ಡ್ರಾಮಾ, ಇಟ್ ಈಸ್ ನಾಟ್ ದೇರ್ ಇನ್ ದ ಸಿನಿಮಾ. ಅಂದರೆ ಎನಿ ಆ್ಯಕ್ಟರ್ ದ ಓವರ್ ಬೋರ್ಡ್ ಮೆಲೋ ಡ್ರಾಮಾ ಇರುತ್ತಲ್ಲ, ಸಿನಿಮಾಟಿಕ್ ಓವರ್ ಬೋರ್ಡ್, ಅದು ಎಲ್ಲೂ ಇರಲ್ಲ. ಸರ್, ಈಗ ದಂಡುಪಾಳ್ಯ ಸೀರೀಸ್ನ ಮಾಡ್ತಾ ಬಂದ್ರಿ, ಆಗೆಲ್ಲ ಕಂಪ್ಲೀಟಾಗಿ ಕತೆ ರೆಡಿ ಮಾಡಬೇಕು ಅಂತಂದಾಗ ಯೋಚನೆ ಮಾಡಿದಾಗ ರಕ್ತ ಫೈಟಿಂಗ್ ಡಶುಮ್ ಡಶುಮ್ ಈ ರೀತಿಯೇ ಒಂದಷ್ಟು ಥಾಟ್ಸ್ ಬಂದಿರುತ್ತೆ. ಸೊ ಆ ಒಂದು ಕ್ರೈಮ್ ಥ್ರಿಲ್ಲರ್ ಇಂದ ಈ ಸಡನ್ ಆಗಿ ಈ ಪ್ರೀತಿಯನ್ನು ಕ್ರೈಮ್ ಯಾಕೆ ಸರ್? ಒಂದು ಲವ್ ಸ್ಟೋರಿ ಮಾಡೋದನ್ನೋದು ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಏನಿತ್ತಂದರೆ, ಅಫ್ಕೋರ್ಸ್ ಯು ಮೇ ಹರ್ಟ್ ಸಾರ್ ನಾಟ್, ಐ ಥಾಟ್ ಇಟ್ ಇಸ್ ಎ ವೆರಿ ಈಸಿ ಟು ಮೇಕ್ ದ ಫಿಲಮ್. ನನ್ನ ಒಪಿನಿಯನಲ್ಲಿ ಟು ಮೇಕ್ ದಟ್ ಫಿಲಮ್ಸ್ ಈಸ್ ಲಿಟಲ್ ಡಿಫಿಕಲ್ಟ್ ಆ್ಯಂಡ್ ಇದೇನು ತುಂಬ ಈಸಿಯಾಗಿ ಮಾಡ್ಬೋದು ಈ ಸಿನಿಮಾಸ್ ಏನಾದ್ರಲ್ಲಿ ಏನಿರಲ್ಲ ಅಂತ. ಬಟ್ ವೆನ್ ಐ ಜಂಪ್ಡ್ ಇನ್ ಟು ದಟ್ ಅದು ನನಗೆ ಅರ್ಥ ಆಗಿದೆ. ಇಟ್ ಈಸ್ ಅ ವೆರಿ ಡೆಲಿಕೇಟ್ ಥಿಂಗ್ಸ್, ಇದು ನಾಟ್ ಅವರ್ ಜಾನ್. ನೋಡೋದಕ್ಕೆ ಓಕೆ ಇದೇನು ಮಾಡ್ಬೋದು ಅನಿಸುತ್ತಲ್ಲ, ದಟ್ ವಾಟ್ ಮೈ ಒಪಿನಿಯನ್. ರೌಂಡ್ ದ ಕ್ಲಾಕ್ ಆ ಸಿನಿಮಾಗೆ ಅಷ್ಟು ವರ್ಕ್ ಇರಲ್ಲ. ರೌಂಡ್ ದ ಕ್ಲಾಕ್ ಮಾಡೋದು ಒನ್ ಎಮೋಷನ್ ಆನ್ ಸೆಟ್ಟಲ್ಲಿ ಒನ್ ಮೇಕಿಂಗ್ ಅದೆಲ್ಲ ಇರುತ್ತೆ, ಇದರ ಅಂಥದ್ದು ಏನೂ ಇರಲ್ಲ. ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪೋರ್ಟ್ರೇ ಡೆಲಿಕೇಟ್ ಎಕ್ಸ್ಪ್ರೆಷನ್ಸ್, ಡೆಲಿಕೇಟ್ ಸ್ಟೋರಿ. ಸೊ ಹಂಗಾಗಿ ಟು ಹ್ಯಾಂಡಲ್ ಲವ್ ಸ್ಟೋರಿ ವಿತ್ ಸಾಂಗ್ಸ್ ಆ್ಯಂಡ್ ಆ್ಯಕ್ಟರ್ ಲೈಕ್ ಹಿಮ್, ಇಟ್ ಈಸ್ ಅ ವೆರಿ ವೆರಿ ಡಿಫಿಕಲ್ಟ್. ಒಂದು ಸಿನಿಮಾ ಹಿಟ್ ಆಗಬೇಕು ಅಂದರೆ ಸಾಕಷ್ಟು ಅಂಶಗಳು ಅದ್ರ ಜೊತೆ ಸೇರ್ಕೋಬೇಕಾಗತ್ತೆ, ಅದರಲ್ಲಿ ಒಂದು ಬಹುಮುಖ್ಯವಾದ ಅಂಶ ಅಂತಂದರೆ ಸಾಂಗ್ಸ್. ಸೊ ಈಗಾಗಲೇ ದ್ವಾಪರ ಯಾವ ರೇಂಜಿಗೆ ಸೌಂಡ್ ಮಾಡ್ತಾ ಇದೆ ಸಿನಿಮಾ, ಆ ಸಾಂಗು ಕೂಡ ಸಖತ್ ಸೌಂಡ್ ಮಾಡ್ತಾ ಇದೆ. ಸಿನಿಮಾ ಥಿಯೇಟರ್ನ ಹಿಟ್ ಮಾಡೋಕ್ಕಿಂತ ಮುಂಚೆನೆ ಸಾಂಗ್ಸ್ ಈ ರೇಂಜ್ಗೆ ಫೇಮಸ್ ಆಗಿ ಈ ರೇಂಜ್ಗೆ ಸೌಂಡ್ ಮಾಡ್ತಾ ಇದೆ. ಸೊ ಏನು ಅನ್ನಿಸ್ತಿದೆ? ಯೂಶ್ವಲಿ ನಮ್ಮಲ್ಲಿ ಆ್ಯಸ್ ಎ ನಾವು ಚಿಕ್ಕವರಿಂದ ನೋಡ್ಕೊಂಬಂದಿರೋದು ಯಾವುದೋ ಸಿನಿಮಾ ಸಾಂಗ್ ಹಿಟ್ ಆದರೆ ಆ ಪಿಕ್ಚರ್ ನೋಡಬೇಕು, ಏನು ಮಾಡಿರ್ತಾರೆ, ಸಾಂಗ್ ಇಷ್ಟು ಚೆನ್ನಾಗಿರುತ್ತೆ, ಸಿನಿಮಾ ಎಷ್ಟು ಚೆನ್ನಾಗಿರುತ್ತೆ ಅಂತ. ಯಾವಾಗ ದ್ವಾಪರ ಫಸ್ಟ್ ನಾವು ಮೈ ಮ್ಯಾರೇಜ್ ಇಸ್ ಫಿಕ್ಸ್ ಅದು ರಿಲೀಸ್ ಮಾಡಿದ್ವಿ, ಬೇರೆ ಥರ ಇತ್ತು, ಜನ ಇಷ್ಟಪಟ್ಟರು. ಆ್ಯಂಡ್ ಚಿನ್ನಮ್ಮ ಚಿನ್ನಯ್ಯ ಸಾಂಗ್ ಬಂದಾಗ ಹಿಟ್ ಆಯಿತು, ನಾವು ಖುಷಿ ಆದ್ವಿ, ಓಕೆ ಹಿಟ್ಟಾಯ್ತು ನೆಕ್ಸ್ಟ್ ಸಾಂಗು ಇಷ್ಟು ಇಷ್ಟಪಟ್ರೆ ಅಂತ. ಅದು ಬೇರೆ ರೇಂಜಿಗೆ ಹಾಂ, ಇದು ನೈನ್ಟೀನ್ತ್ ರಿಲೀಸ್ ಮಾಡಿದ್ವಿ, 20th, 21st ಇಟ್ ವಾಸ್ ಲೈಕ್ ವೈರಲ್ ಎಲ್ಲ ಕಡೆ. ಸೊ ನಿಮಗೆ ಬೌಂಡ್ ಇಲ್ಲ ಖುಷಿಗೆ, ನಿಮಗೆಲ್ಲ ಹಿಟ್ ಆಗುತ್ತೆ ಅಂತಿತ್ತು, ಸೂಪರ್ ಡೂಪರ್ ನೆಕ್ಸ್ಟ್ ರೇಂಜ್ಗೆ ಹೋಗುತ್ತೆ ಅಂತ ಇದ್ದಿದ್ದು ಒಬ್ಬ ಮನುಷ್ಯನಿಗೆ, ಅದು ಶ್ರೀನಿವಾಸ ರಾಜು ಅವ್ರಿಗೆ. ನಿಜ, ಅವರೊಬ್ಬರೇ ಹೇಳಿದ್ರು ಈ ಸಾಂಗ್ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಸರ್ ಅಂತ. ನಾನು ಹಿಂಗೆ ನೋಡ್ತೀವಿ, ಓಕೆ ಸರ್ ಹೋಗಲಿ ಬಿಡಿ ಅಂತ ನಾನು. ನೀವು 4-5 ದಿನ ಸಾಂಗ್ ಇದೇ, ಹಿ ವಾಸ್ ರೆಸಿಟಿಂಗ್ ಒಂಥರ ಮಂತ್ರ ಥರ, ಇದು ನೆಕ್ಸ್ಟ್ ಸರ್ ಆ ಸ್ಟೆಪ್ ಇದೆಯಲ್ಲ ಸರ್, ದಟ್ ವಿಲ್ ಕಿಲ್ ಇಟ್ ಸರ್ ಅಂತ. ನಾನು ಆ ಸ್ಟೆಪ್ ಶೂಟಿಂಗ್ ಅಂತ ಬರೋದು ಇಬ್ಬರು ಜೊತೆಲೆ ಶೂಟಿಂಗ್ ಮುಗಿಸ್ಕೊಂಬರೋದು, ಸೂಪರ್ಬ್ ಸರ್ ನಾನು ಬರೋದು, ಏನು ಡೈರೆಕ್ಟರ್ ಏನು ಹೇಳ್ತಾರೆ ಇಲ್ಲ, ಎಂಥ ವಾಟ್ ಎಕ್ಸ್ಪ್ರೆಷನ್ ಸರ್, ನೋಬಡಿ ಗಿವ್ಸ್ ಇಟ್. ನಾನು ಮರಕ್ಕೆ ಎಕ್ಸಾಕ್ ಹೇಳ್ತಾರೆ ಅಂತ, ಹೀರೋ ಅಲ್ವಾ ಹೇಳ್ತಾರೆ ಅಂತ ನಾನು, ನೋ ಸರ್ ಐ ಆಮ್ ಟೆಲಿಂಗ್ ಯು ಟ್ರೂತ್ ಸರ್, ಬ್ಯೂಟಿಫುಲ್ ಸರ್, ಸರ್ ದಿಸ್ ಸಾಂಗ್ ಇಸ್ ನೆಕ್ಸ್ಟ್ ರೇಂಜ್ ಅಂತ. ನನ್ನ ತಲೆಯಲ್ಲಿ ಏನು ಅಂದರೆ, ಓಕೆ ಬಿಟ್ಟು ನಮ್ಮ ಸಿನಿಮಾ ಅಲ್ವಾ, ನಾವೇ ಹೇಳ್ಕೊತಾ ಇದ್ದೀವಿ ಇಲ್ಲ ಡೈರೆಕ್ಟ್ರ್ ಹಂಗೆ ಹೇಳ್ತಿದ್ದಾರೆ ಅಂತ, ಇದು ಇಷ್ಟು ಹೇಳ್ತಿರೋದು ನಿಜ ಇವರು ನಾನು.
ಸಾಂಗ್ ರಿಲೀಸ್ ಆಗಿ ಯಾವಾಗ ಈ ಮಟ್ಟಕ್ಕೆ ಹೋಯ್ತು ನನಗನ್ನಿಸ್ತು, ಓ ಈ ಡೈರೆಕ್ಟ್ರ್ ಏನೋ ಬೇರೆ ಇಂಟ್ಯೂಷನ್ ಇದೆಯಪ್ಪ, ಒಂದು ಸೈಕ್ ಪವರ್ ಇದೆ ಅಂತ. ಆ್ಯಂಡ್ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಇವರೇ, ಈ ಸಾಂಗ್ ಚಿನ್ನಮ್ಮ ಚೆನ್ನಾಗಾಗುತ್ತೆ, ಈ ದ್ವಾಪರ ಸಾಂಗ್ ವಿಲ್ ಗೋ ನೆಕ್ಸ್ಟ್ ಲೆವೆಲ್. ನಮ್ಗೆ ನಮ್ಮೆಲ್ರಿಗೂ ಭಾಳ ಖುಷಿ ಆಗಿದೆ. ಅದಕ್ಕಿಂತ ಹೆಚ್ಚು ಖುಷಿಯಾಗಿದೆ ಏನು ಗೊತ್ತಾ ನಮಗೆ? ಮೋರ್ ಹಿಟ್ಟಾಗಿದ್ದು ನಿಜ ಖುಷಿ ಇದೆ, ಅದಕ್ಕಿಂತ ಜಾಸ್ತಿ ಹಿಟ್ಟಾಗಿದ್ದು ನನಗೂ ಇವ್ರಿಗೂ ನಮ್ಮ ಪ್ರೊಡ್ಯೂಸರ್ ಪ್ರಶಾಂತ್ ಅವ್ರಿಗೆ. 5-6 ವರ್ಷದ ಮಗುವಿಂದ 2 ವರ್ಷದ ಮಗು ಹಾಡ್ತಾ ಇದೆ, ಜೇನ ದನಿಯಾಳೆ ಮೀನ ಕಣ್ಣೋಳೆ ಅಂತ ಮಕ್ಕಳು ಡ್ಯಾನ್ಸ್ ಮಾಡ್ತಿದ್ದಾರೆ. ಹೌದು, ಓಕೆ, ಟೀನೇಜರ್ಸ್ ಡ್ಯಾನ್ಸ್ ಮಾಡ್ತಿದ್ದಾರೆ, ವಯಸ್ಸಾದವ್ರು ಡ್ಯಾನ್ಸ್ ಮಾಡ್ತಿದ್ದಾರೆ, ಆ್ಯಂಡ್ ಎಲ್ಲರೂ, ಹಾಂ, ಸೆಲೆಬ್ರಿಟೀಸು, ನಿಮಗೆ ಸೀರಿಯಲ್ಲು, ಸಿನಿಮಾ, ಎವ್ರಿವನ್, ಎಲ್ಲರೂ ಡ್ಯಾನ್ಸ್ ಮಾಡ್ತಿದ್ದಾರೆ. ಯಾರು ಮಾಡಲ್ವೋ ತಪ್ಪು ಅನ್ನೋ ಥರ ಡ್ಯಾನ್ಸ್ ಮಾಡ್ತಿದ್ದಾರೆ ಎಲ್ಲರೂ. ಯುನೋ ಇಟ್ ಗಿವ್ಸ್ ಸೋ ಹ್ಯಾಪಿನೆಸ್ ಇವರೇ. ನಿಮಗೆ ನಿಮ್ಮ ಕೆಲಸನ ಯಾರಾದರೂ, ಈಗ ನಿಮ್ಮ ಆ್ಯಂಕರಿಂಗ್ ಯಾರಾದರೂ ಬಂದು ಅಪ್ರಿಷಿಯೇಟ್ ಮಾಡಿದ್ರೆ, ಚಿಕ್ಕ ಹುಡುಗರಿಂದ ವಹಿಸೋದು, ಆ ಇಂಟರ್ವ್ಯೂ ನೋಡಿದೆ ಮೇಡಮ್, ಏನು ಮೇಡಮ್ ಗ್ರೀನ್ ಸ್ಯಾರಿ ಹಾಕ್ಕೊಂಡು ನೀವು ಶ್ರೀನಿವಾಸ ರಾಜು ಅವ್ರಿಗೆ, ಗಣೇಶ್ ಅವ್ರಿಗೆ ಎಂತೆಂತ ಕ್ವಶನ್ ಕೊಟ್ಟರೆ ಕೇಳಿದ್ರಿ, ಹಾಂ ತುಂಬ ಚೆನ್ನಾಗಿತ್ತು ಅಂದಾಗ ಯು ಫೀಲ್ ಹ್ಯಾಪಿ ಅಲ್ಲ? ಸೊ ಜಸ್ಟ್ ಇಮ್ಯಾಜಿನ್ ಚಿಕ್ಕ ಮಗುವಿಂದ ಹಿಡಿದು ಎಲ್ಡರ್ಲಿ ಅವರು ಅವರೆಲ್ಲ ರೀಲ್ ಮಾಡ್ತಾರಲ್ಲ, ಸ್ಪೆಂಡ್ ಮಾಡ್ತಾರಲ್ಲ ಟೈಮು ರೀಲ್ ಮಾಡೋದಕ್ಕೋಸ್ಕರ, ಒಂದು ಪ್ಲ್ಯಾನ್ ಮಾಡಿ ಸ್ಕ್ರಿಪ್ಟಿಂಗ್ ಥರ ತಲೆಯಲ್ಲಿ ಅಂದ್ಕೊಂಡು ಇದಕ್ಕೆ ನಾನು ಹೀಗೆ ಮಾಡ್ತೀನಿ ಅಂತ. ಕೆಲವರು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ನ ನುಡಿಸ್ತಾ ಇದ್ದಾರೆ, ಕೆಲವರು ಹಾಡ್ತಾ ಇದ್ದಾರೆ, ಕೆಲವರು ಡ್ಯಾನ್ಸ್ ಮಾಡ್ತಿದ್ದಾರೆ. ಐ ಥಿಂಕ್ ದಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್. ಇವರು ನೀವು ಮಾಡಿದ ಕೆಲಸ ರೀಚ್ ಆದಾಗ ದಟ್ ಗಿವ್ಸ್ ಮೋರ್ ಹ್ಯಾಪಿನೆಸ್. ರೀಚ್ ಆಗಿದ್ದೀವಿ, ಓಕೆ, ಆ್ಯಂಡ್ ಸಿನಿಮಾನೂ ಇವ್ರು ಯಾರಿಗೂ ಮೋಸ ಮಾಡಲ್ಲ, ಅಷ್ಟು ಚೆನ್ನಾಗಿದೆ ಕಂಟೆಂಟು ಅಂತ ಬರುತ್ತಲ್ಲ ಮನಸ್ಸಲ್ಲಿ, ಆ ಖುಷಿನೇ ಬೇರೆ. ಓವರಾಲ್ ಸಾಂಗ್ಗಳಾಗಿ ತೊಗೊಂಡ್ರೆ, ಆನಂದ ಆಡಿಯೋಲ್ಲಿ ಆಲ್ಬಮ್ ಆಗಿ ತೊಗೊಂಡ್ರೆ, ಈ ಥರ ಹಿಟ್ ಒಂದು ಸಿನಿಮಾದು ಸಾಂಗ್ಗಳು ಹಿಟ್ಟಾಗಿ ತುಂಬಾ ವರ್ಷನೇ ಆಯಿತು. ಎಲ್ಲ ಸಾಂಗ್ಸು ಹಿಟ್ಟಾಗಿ, ಹೌದು, ಆಲ್ ದ ಸಾಂಗ್ಸ್, ಆಲ್ ದ ಸಾಂಗ್ಸ್, ಯಾವುದೇ ಸಿನಿಮಾ ತೊಗೊಂಡ್ರೆ ಒಂದು ಸಾಂಗು ಎರಡು ಸಾಂಗ್ ಹಂಗಿರುತ್ತೆ, ಬಟ್ ನಮ್ಮಲ್ಲಿ 5 ಸಾಂಗ್ ಹಿಟ್ಟಾಗೋದಿದೆಯಲ್ಲ, ಬ್ಲೆಸ್ಸಿಂಗ್ ಅಷ್ಟು. ಈ ಮೂವಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗಲೇ ಎಲ್ಲನೂ ಕೂಡ ಡಿಫ್ರೆಂಟಾಗೆ ಯೋಚನೆ ಮಾಡ್ತಾ ಬಂದಿದ್ದೀರಾ. ಅಫ್ಕೋರ್ಸ್ ಸಾಂಗ್ಸ್ ರಿಲೀಸ್ ಮಾಡಿದ್ರಿ ಟ್ರೇಲರ್ ಎಲ್ಲ, ಆ್ಯಂಡ್ ಅದರಲ್ಲೂ ಕೂಡ ಒಂದು ಟ್ರೇಲರ್ಗಿಂತ ಮುಂಚೆ ಸಾಂಗ್ಸ್ಗಳನ್ನ ನೀವು ಕೊಟ್ಟಿದ್ದೀರಾ ವೀಕ್ಷಕರಿಗೆ. ವೈ ಆ ಐಡಿಯಾ ಯಾಕೆ ಬಂತು ಅಂತ, ಯಾಕೆ ಈ ರೀತಿನೇ ಮಾಡಬೇಕು ಅಂತ? ನನ್ನ ಪರ್ಸ್ಪೆಕ್ಟಿವ್ ಏನಂದರೆ, ಬಿಫೋರ್ ಡೈರೆಕ್ಟರ್ ಐ ಆಮ್ ಆನ್ ಆಡಿಯನ್. ಇವತ್ತಿಗೂ ಅರ್ಲಿ ಮಾರ್ನಿಂಗ್ ಶೋಸ್ 2 o'clock ಶೋ ನೋಡೋದ್ರಲ್ಲಿ ಐ ಆಮ್ ಒನ್ ಅಮಂಗ್ ದೆಮ್. ಶುಕ್ರವಾರ ಐ ವಾಚ್ ಫ್ರೈಡೇ ಇದ್ರೆ ಯಾವುದೇ, ನಾನು ನಂದು ಯೂಶ್ವಲಿ ಫೋನ್ ಕಾಲ್ ಎಲ್ಲ ಬೆಳಿಗ್ಗೆ ನಮ್ಮಿಬ್ರದ್ದು. ಯಾವುದೇ ಲ್ಯಾಂಗ್ವೇಜ್ ಫಿಲ್ಮ್ ಇರಲಿ, ಫಸ್ಟ್ ಶೋ 5 ಗಂಟೆಗೆ ಹಾಕಿದ್ರು ಇರ್ತಾರಲ್ಲಿ, 7 ಗಂಟೆಗೆ ಹಾಕಿದ್ರು ಇರ್ತಾರೆ, ಮಧ್ಯರಾತ್ರಿ ಹಾಕಿದ್ರು ಫಸ್ಟ್ ಶೋ. ಇನ್ ವಿ ಯೂಸ್ ಟು ವೈಟ್ ಫಾರ್ ಎ ಡೇ ಇರುತ್ತಲ್ಲ ಮೇಡಮ್, ಲೈಕ್ 1 week. 1 week ಅಲ್ಲಿ ಐ ವೈಟ್ ಫಾರ್ ಫ್ರೈಡೇ. ಫ್ರೈಡೇ ಫ್ರೈಡೇ ನನಗೆ ಫ್ರೈಡೇ ಮೇಕ್ಸ್ ಮೀ ಹ್ಯಾಪಿ, ವೆರ್ ಐ ಕ್ಯಾನ್ ಸಿ ತುಂಬ ಅವ್ರ ವರ್ಕ್ನ ನೋಡ್ಬೋದು. ದಟ್ ರೀಸನ್ ಮೈ ಡೇ ಬಿಗಿನ್ ಸಮ್ವೇರ್ ಇನ್ ಅರ್ಲಿ ಮಾರ್ನಿಂಗ್ ಶೋಸ್, 3 o'clock ಟು 9 o'clock ತಾನು ಒಂದು ಸರ್ 5 films ನೋಡ್ತೀನಿ. ಸೊ ಬೀಂಗ್ ಆಡಿಯನ್ ಐ ಆಮ್ ಸೇಯಿಂಗ್ ದ್ಯಾಟ್ ವಿ ವೋಂಟ್ ಎಕ್ಸ್ಪೆಕ್ಟ್ ಎನಿ ಟ್ರೈಲರ್ ಫ್ರಮ್ ಎನಿ ಒನ್, ಅವ್ರು ಕೊಟ್ಟರೆ ಓಕೆ. ಸೊ ಈ ಸಿನಿಮಾಗೂ ಐ ಫೀಲ್ ಇಸ್ ವೈ ಟ್ರೈಲರ್ ರಿಕ್ವೈರ್ಡ್. ಸೊ ಆಡಿಯೋ ಇಸ್ ರೀಚ್ಡ್ ವೈಡ್ಲಿ, ಸೊ ಲೆಟ್ ಬಿ ಎನಿಗ್ಮ್ಯಾಟಿಕ್. ದಟ್ ಈಸ್ ಹಂಗೆ ಇರಲಿ, ಹಾನೆಸ್ಟಿಯಾಗಿ ಹೇಳ್ತಾ ಇದ್ದೀವಿ, ಅದು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀವಿ. ಇದು ನಮ್ಮ ಸಾಂಗ್ ಬಂತು ಆಮೇಲೆ ಡಿಸೈಡ್ ಮಾಡಿದಲ್ಲ, ಇದು ಶೂಟಿಂಗ್ ಅಲ್ಲೇ, ಶೂಟಿಂಗ್ ಅಲ್ಲಿ ಡಬ್ಬಿಂಗ್ ಅಲ್ಲೇ ಡಿಸೈಡ್ ಮಾಡಿದ್ವಿ. ಈ ಐಡಿಯಾ ಕೊಟ್ಟೆ ಸರ್, ಈ ಐಡಿಯಾ ಹೇಳಿದಾಗ ನಿಮಗೆ ಏನನ್ನಿಸ್ತು, ವಾಟ್ ಡಿಡ್ ಯು ಫೀಲ್? ನಾನು ಯೋಚನೆ ಮಾಡಿದೆ ಹೌದಾ ಅಂದ್ಬಿಟ್ಟು, ಇಬ್ಬರು ಡಿಸ್ಕಸ್ ಮಾಡಿದ್ವಿ ಒಂದು 2 minutes ಅಷ್ಟೇ, ಏನು ಮಾಡ್ಬೋದು ನಾವು, ಟ್ರೈಲರ್ ಕಟ್ ಇದು ಮಾಡ್ತೀವಿ, ಇದು ಮಾಡ್ತೀವಿ, ಇದ್ಬಿಟ್ಟು ಏನು ಮಾಡ್ತೀವಿ, ಏನು ಮಾಡಲ್ಲ. ಸೊ ಅದೊಂದು ಸ್ವಲ್ಪ ಬ್ರೇಕ್ ಮಾಡೋಣ ಹನೆಸ್ಟ್ಲಿ, ಓಕೆ ಅಂತೇಳಿ ನಾನು ಸ್ವಲ್ಪ ಟೈಮ್ ತೊಗೊಂಡೆ. ಬಟ್ ಐ ನೆವರ್ ಸೆಟ್ ಸರ್ ನೋ ಅಂತ, ಐ ನೆವರ್ ಕಾಲ್ ಡೈರೆಕ್ಟರ್, ಯುವರ್ ಕಾಲ್ ಬೇಡವಾ, ಬೇಡಬಿಡಿ ಬೇಡಬಿಡಿ. ನೋ, ಸಮ್ ಥಿಂಗ್ಸ್ ವೆನ್ ವಿ ಕಾಂಟ್ ಚೇಂಜ್ ವಿ ಶುಡ್ ನಾಟ್ ಫೋರ್ಸ್ ಇಟ್, ರಿಸಲ್ಟ್ ಅಡ್ವರ್ಟ್ ಆಗಿರುತ್ತೆ ಅನ್ನೋದು ಮೈ ಪರ್ಸ್ನಲ್ ಒಪಿನಿಯನ್. ವಿ ಕೆನಾಟ್ ಚೇಂಜ್ ದ ಸಿಚುವೇಶನ್ ವೈಲ್ ಮೇಕಿಂಗ್ ಫಿಲಮ್ ಆರ್ ದ ಟ್ರೈಲರ್ ಕೈಂಡ್ ಆಫ್ ಡೆಸಿಷನ್ಸ್ ಆರ್ ಮ್ಯೂಸಿಕ್ ಆಗಲಿ ಆರ್ ಎನಿಥಿಂಗ್ ಇನ್ಕ್ಲೂಡಿಂಗ್ ಟೈಟಲ್ ವಾಟ್ ಎವರ್ ಇಟ್ ಈಸ್ ಡೆಸಿಷನ್ ಮೇಕರ್ ಡೈರೆಕ್ಟರ್. ಐ ಟುಕ್ ಲಿಟಲ್ ಟೈಮ್ ಟು ಕನ್ಫರ್ಮ್. ಒನ್ಸ್ ಐ ಕನ್ಫರ್ಮ್ ಆರ್ ಟುಕ್ ಅ ಡೆಸಿಷನ್, ಐ ಡೋಂಟ್ ಗೋ ಬ್ಯಾಕ್. ಇಟ್ ಮೈಟ್ ಬಿ ರಾಂಗ್ ಆರ್ ರೈಟ್ ಅದು ಲೇಟರ್, ಐ ಡೋಂಟ್ ರಿಪೆಂಟ್. ಅದು ಆದಮೇಲೆ ಅದಾದಮೇಲೆ ಇದು ಆಗಿದೆ, ಐ ಡೋಂಟ್ ರಿಪೆಂಟ್ ಬಿಕಾಸ್ ಫರ್ಮ್ಲಿ ತೊಗೊಂಡಿರ್ತೀನಿ. ಎಲ್ಲ ಡೆಸಿಷನ್ ಮೇ ನಾಟ್ ಬಿ ರೈಟ್. ಕೃಷ್ಣಾರ್ಪಣ ಆಗಿದ್ದಾಯ್ತು
ಇದೇನು ನೋಡೋಣ, ಮುಂದೇನೂ ಆಗೋದಾಗುತ್ತೆ, ಆಮೇಲೆ ಬಿಡೋಣ ಅದೆಲ್ಲ. ಪ್ರಣಯ ಸಖಿ ಅಂದಿದ ತಕ್ಷಣ ಸಖಿಯರ ಸುತ್ತ ಕೃಷ್ಣ ಇರ್ತಾನೆ, ಪ್ರೀತಿ ಕೃಷ್ಣನ ಹುಡ್ಕೊಂಬರತ್ತೆ, ಇದೆಲ್ಲ ಒಂದು ತಲೆಗೆ ಬರುತ್ತೆ ಪ್ರೇಕ್ಷಕರಾಗಿ ಯೋಚನೆ ಮಾಡಿದಾಗ ಮೂವಿನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಅಪಾರ್ಟ್ ಫ್ರಮ್ ದಟ್ ಒಂದು ಕೆಲವೊಂದು ಅಂಶಗಳನ್ನು ನೀವು ಬಿಟ್ಕೊಡ್ತಾ ಇಲ್ಲ, ಸೊ ಏನಾದರೂ ಒಂದು ಟ್ವಿಸ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದಾ? This story is based on a true incident which inspired me to make this movie. Okay. People think that it is only on the rom-com, but it is a story. I know the person through that story, inspired somewhere in the west of the world, USA, on the incident. And what exactly it is, another, of course, I need to waste. You watch on the screen. ಟ್ರೂ ಇನ್ಸಿಡೆಂಟ್ ಏನಿದೆ ಇನ್ಸ್ಪೈರಿಂಗ್ ಪಾಯಿಂಟ್ ತಗೊಂಡು ಓವರ್ ಆಲ್ ಮಾಡಿರೋದು. ಸೊ ಇಟ್ ವಿಲ್ ಬಿ ವೆರಿ ನ್ಯೂ ಟು ಆಡಿಯನ್ಸ್. ಎಸ್, ವೆರಿ ನ್ಯೂ. ಕೆಲವೊಂದು ನಾನು ಹೇಳಿದ್ನಲ್ಲ, ನೀವು ಕೇಳಿದೆ ಟ್ವಿಸ್ಟ್ ಟರ್ನ್, ನಿಮಗೆ ಫಸ್ಟಿಂದ ಎಂಡ್ವರೆಗೂ ವೆರಿ ಇಂಟ್ರೆಸ್ಟಿಂಗ್, ಒಂದು ಸಸ್ಪೆನ್ಸು, ಥ್ರಿಲ್ ಅಂತ ಕರಿತಿರೋ, ಎಂಗೇಜಿಂಗ್ ಅಂತ ಏನು ಬೇಕಾದರೂ ಕರೀರಿ, ಬಟ್ ವಿಲ್ ಎಂಟರ್ಟೈನ್ ಯು ಇನ್ ಇನ್ ಯು. ಸೊ ಆ ನಾಟನ್ನು ನಾವು ಬಿಡಿಸ್ಕೋಬೇಕು ಅಂತಂದರೆ 15ನೇ ತಾರೀಕು ಸಿನಿಮಾ ನೋಡಿ ಆ ನಾಟ್ ನಮಗೆ ಅರ್ಥ ಆಗುತ್ತೆ ಏನು ಅಂತ. ಬಿಡಿಸ್ಬೋದು ನಾವು ಫೈನಲಿ ಆಗ. ಎಸ್ ಸರ್. ಸೊ ಈಗ ಒಂದು ಕ್ವಿಕ್ ರೌಂಡ್ ನಿಮ್ಮಿಬ್ಬರ ಜೊತೆಗೆ, ಜಸ್ಟ್ ನಾನು ಒಂದಷ್ಟು ಚಾಯ್ಸ್ ಕೊಡ್ತೀನಿ, ದಾದ ಬಟ್ ಎರಡೂ ಚೂಸ್ ಮಾಡೋ ಹಾಗಿಲ್ಲ. ಸರಿಗೆ ಒಂದು ಕ್ವಶನ್ ಇದೆ, ಆದರೆ ನಂಗೆ ಈಗಲೇ ಆನ್ಸರ್ ಗೊತ್ತಾಗ್ತಾ ಇದೆ, ಅದು ಏನು ಹೇಳಬಹುದು ಅವರು ಅಂತ. ಎಷ್ಟು ಅರ್ಥ ಮಾಡ್ಕೊಂಡ್ರು ಸರ್, ಹೆಣ್ಮಕ್ಳು ತುಂಬಾ ಬೇಗ ಅರ್ಥ ಮಾಡ್ಕೊತಾರೆ ನಿಮ್ಮನ್ನ. ಮುಂಗಾರು ಮಳೆ ಆರ್ ಚಲುವಿನ ಚಿತ್ತಾರ? ಮುಂಗಾರು ಮಳೆ. ಭಟ್ರು ಎಸ್ ನಾರಾಯಣ್ ಸರ್, ಇದು ಕಷ್ಟ ಕ್ವಶನ್ ಇವರ ಅಂಡ್ ಭಟ್ ನನ್ನನ್ನು ಒಬ್ಬ ಹೀರೋ ಆಗಿ ಪ್ರೆಸೆಂಟ್ ಮಾಡಿದ್ದು ನಮ್ಮ ಭಟ್ರು. ಸಾರಿ ಭಟ್ರು ಫಸ್ಟ್ ಕಮ್ಸ್ ಭಟ್ರು ಆಮೇಲೆ ಸರ್. ಓಕೆ, ಅಲ್ಲಿ ಇಬ್ಬರೂ ಬಿಟ್ಕೊಡಲ್ಲ ಅಂತ ಆಯಿತು. ಆ್ಯಂಡ್ ಪೂಜಾ ಗಾಂಧಿ, ಅಮೂಲ್ಯ, ನೀವೇ ಡಿಸೈಡ್ ಮಾಡಿ. ಕವಿರಾಜ್ ಸರ್, ಜಯಂತ್ ಕಾಯ್ಕಿಣಿ ಸರ್, ಇದು ಕಷ್ಟ ಇದೆ, ಯಾಕಂದ್ರೆ ಅವರು ಸರಸ್ವತಿ ಪುತ್ರರು, ಇಬ್ರು ಬೇಕು ನನಗೆ. ಆಂಕರಿಂಗ್ ಆರ್ ಆಕ್ಟಿಂಗ್, ಹೋಸ್ಟಿಂಗ್, ಆಂಕರಿಂಗ್, ಆಕ್ಟಿಂಗ್, ಇಲ್ಲ ಇದು ಕ್ವಶನ್ ತರಬಾರ್ದು ನೀವು, ಈ ಕ್ವಶನ್ ತರಬಾರ್ದಿತ್ತು. ಕ್ರೈಮ್ ಆರ್ ರೋಮ್ಕಾಮ್? ರೋಮ್ಯಾನ್ಸ್. ಕ್ರೈಮ್. ಸೊ ಎರಡನ್ನೂ ಮಿಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀರಾ ಯಾವಾಗಾದರೂ? ಲೇಟರ್, ಲೇಟರ್ ಡೇಸ್. ಗಣೇಶರ್ ಇರ್ತಾರೆ ಅದರಲ್ಲಿ, ಗಣೇಶರ್ಗೋಸ್ಕರ. ಡೆಫಿನೆಟ್ಲಿ ಗಣೇಶರ್ಗೆ. ಆ್ಯಕ್ಚುಲಿ ಐ ಪ್ರಿವಿಯಸ್ಲಿ ಆಲ್ರೆಡಿ ಸಮ್ ಚಾನ್ಸ್ ಐ ಟೋಲ್ಡ್ ಹಿಮ್, ಸೋ ಫಾರ್ ಐ ಕುಂಟ್ ಎಕ್ಸ್ಪ್ಲಾಯ್ಟ್ ಹಿಮ್. ಸೊ ಎ ಸ್ಕ್ರಿಪ್ಟ್ ವಿಚ್ ಆಲ್ರೆಡಿ ವಿತ್ ಮೀ, ಆ್ಯಂಡ್ ದಟ್ಸ್ ವೇರ್ ಐ ವಾಂಟ್ ಟು ಓವರ್ಕಮ್. I want to dominate. Yes, I'm the winner and I have to do this film. Sorry, yes. This film also, you are the winner. No, sir. This film, yes, it is the winner. But where the director's satisfaction is there, because whichever comes to me, I want to exploit it is perfectly. Otherwise, you know, Uliwar and Tirithi. So, a lot of things left with him. So, I want to exploit that. You have to take it to Ashkurta. That's okay. That's okay. Where once my final digging is there, then I have to say nothing, sir. I'm exhausted. I'm waiting for such a script. That will not come, sir. No, hope so. Hope so, that's a completion. Okay, sir. Krishnam Pranaya Sakhi. Cinema baggane nan kelo dadre. Hero or heroine? Hero. Hero. ಕ್ರೈಮ್ ಮಾಡೋರು ಇದಕ್ಕೆ ಸೂಟ್ ಹಾಕ್ತಾರ ಈಗ ಕ್ಯೂಟ್ ಕ್ಯಾರೆಕ್ಟರ್ ಮಾಡಬೇಕು ಅಂತಂದ್ರೆ, ಅಥವಾ ಕ್ಯೂಟ್ ಕ್ಯಾರೆಕ್ಟರ್ ಮಾಡೋರು ಅದೆಲ್ಲ? ಇಟ್ಸ್ ಆಲ್ ದ ಪರ್ಸ್ಪೆಕ್ಟಿವ್ ಇವರೇ. ಯಾ, ಎಕ್ಸಾಕ್ಟ್ಲಿ. ಆ್ಯಂಡ್ ಹೌ ಯು ಎಕ್ಸ್ಪ್ಲಾಯ್ಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸೀನ್ ಬೈ ಸೀನ್ ಹೆಂಗೆ ಪೋಣಿಸ್ಕೊಂಡು ಹೋಗ್ತೀರಾ, ಆ್ಯಸ್ ಎ ಪರ್ಫಾರ್ಮರ್, ಆ್ಯಸ್ ಎ ಡೈರೆಕ್ಟರ್ ನೀವು ಹೆಂಗೆ ಕನ್ವಿನ್ಸ್ ಮಾಡ್ತೀರಾ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಸರ್, ನೀವು ಶ್ರೀನಿವಾಸರ ಅಪ್ರೋಚ್ ಮಾಡಿದಾಗ ನಿಮಗೆ ಏನು ಅನ್ಕೊಂಡಿದ್ರಿ, ಇದು ಕ್ರೈಮ್ ಥ್ರಿಲ್ಲರ್ ಆಗಿರುತ್ತೆ ಅಂತ ಅನ್ಕೊಂಡ್ರೆ ಅಥವಾ ಲವ್ ಸ್ಟೋರಿ? ಬ್ಲ್ಯಾಂಕ್ ಆಗಿದ್ದೆ ಇವರೇ ನಾನು. ಅವರು ಈ ಥರ ಒಂದು ಫ್ಯಾಮಿಲಿ ರಾಮ್ ಕಾಮ್ ತರ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಓಕೆ, ಸೊ ಅದು ಅನ್ಎಕ್ಸ್ಪೆಕ್ಟೆಡ್. ಹೌದು ಹೌದು, ನಿಜವಾಗ್ಲೂ ಹೇಳ್ತೀನಿ, ಈಗ ಫಿಲ್ಮ್ 15th ರಿಲೀಸ್ ಆದ್ಮೇಲೆ ಜನನು ಹೇಳ್ತಾರೆ, 100% ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ನನಗೊಬ್ಬ ಡೈರೆಕ್ಟ್ ಹಿಂಗೆಲ್ಲ ಯೋಚನೆ ಮಾಡಿ ಹಿಂಗೆ ಮಾಡ್ಬೋದು ಅನ್ಸಿದ್ದು ನಮ್ಮ ಶ್ರೀನಿವಾಸರಾಜು ಅವ್ರು ನೋಡ್ಕೊಂಡು. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸಿನಿಮಾ. ಆಗಸ್ಟ್ 15ನೇ ತಾರೀಕು ಪ್ರೇಕ್ಷಕರು ಸಿನಿಮಾ ಥಿಯೇಟರಲ್ಲಿ ಬಂದು ಕೂತಾಗ ಒಂದು ಮೆಸೇಜನ್ನು ನೀವರಿಗೆ ಕೊಟ್ಟು ಕಳಿಸ್ತೀರಾ ಅಂತಂದರೆ ಏನು ಹಾಕಿರುತ್ತೆ? ಎಂಟರ್ಟೈನ್ಮೆಂಟ್, ಒಂದು ಫ್ರೆಶ್ನೆಸ್, ಕಲರ್ಫುಲ್, ಆ್ಯಂಡ್ ನಿಮ್ಗೆ ಭಾಳ ಖುಷಿ ಕೊಡುತ್ತೆ ಈ ಪಿಕ್ಚರ್.
ಬಹಳ ಖುಷಿ ಕೊಡುತ್ತೆ. ಎಸ್ ಎಸ್, ಇಂಡಿಪೆಂಡೆನ್ಸ್ ಡೇ ದಿನ ಹೋಗಿ ಖಂಡಿತವಾಗಿಯೂ ಸಿನಿಮಾ ನೋಡಿ, ಸಿನಿಮಾ 100% ಹಿಟ್ ಆಗುತ್ತೆ. ಬಿಕಾಸ್ ನೀವು ಹೇಳ್ತಿರೋ ಒಂದು ವಿಚಾರಗಳನ್ನ ಕೇಳಿದ್ರೇ ಗೊತ್ತಾಗ್ತಿದೆ, ಕಂಪ್ಲೀಟಾಗಿ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಕೂತು ಸಿನಿಮಾನ ನೋಡಬಹುದು ಅನ್ನೋದು. ಆಲ್ ದ ವೆರಿ ಬೆಸ್ಟ್ ಸರ್, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇವತ್ತು ಜಾಯ್ನ್ ಆಗಿದ್ದಕ್ಕೆ. ಆ್ಯಂಡ್ ಕೃಷ್ಣಂ ಪ್ರಣಯ ಸಖಿ ವಿಚಾರವಾಗಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನೀವು ಕೂಡ ತುಂಬ ಚೆನ್ನಾಗಿ ಪ್ರಶ್ನೆಗಳಿಗೆ ನೋಡಿದ್ರಲ್ಲ ವೀಕ್ಷಕರೇ, ಕೃಷ್ಣಂ ಪ್ರಣಯ ಸಖಿ ತನ್ನ ಒಂದು ಜರ್ನಿಯ ಡೆಸ್ಟಿನೇಷನ್ ಅನ್ನ ಆಗಸ್ಟ್ 15ನೇ ತಾರೀಕು ರೀಚ್ ಆಗ್ಲಿಕ್ಕೆ ರೆಡಿ ಆಗಿದ್ದಾರೆ. ಆವತ್ತು ಡೆಸ್ಟಿನೇಷನ್ ರೀಚ್ ಆದಾಗ ನಾವೆಲ್ಲರೂ ಪ್ರೇಕ್ಷಕರಾಗಿ ಕೂತು ಸಿನಿಮಾನ ನೋಡಿ ಸಿನಿಮಾ ಬಗ್ಗೆ ಹೇಳಬೇಕು, ಜೊತೆಗೆ 100% ಸಕ್ಸಸ್ ಅನ್ನ ಥಿಯೇಟರ್ ಅಲ್ಲಿ ಹೋಗಿ ನೋಡಿ ಸಿನಿಮಾಗೆ ನೀಡಬೇಕು ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ವೀಕ್ಷಕರೇ, ನೋಡಿದ್ರಲ್ಲ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಲೇಟೆಸ್ಟ್ ಇಂಟರ್ವ್ಯೂ ಅನ್ನ. ಹೆಚ್ಚಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.